ಪಿಎಸ್ಐ ನೇಮಕಾತಿ ಪರೀಕ್ಷೆಯ ಅಕ್ರಮ ಪ್ರಕರಣ ದಿನೇ ದಿನೇ ಹೊಸ ಹೊಸ ತಿರುವುಗಳನ್ನು ಆಯಾಮಗಳನ್ನು ಟ್ವಿಸ್ಟ್ಗಳನ್ನು ಪಡ್ಕೊಳ್ತಾ ಇದೆ ಅನ್ನುವ ಸುದ್ದಿಯನ್ನು ನೀವು ಗಮನಿಸ್ತಾನೆ ಇರ್ತೀರಿ. ಎಸ್, ಈಗ ಅದಕ್ಕೆ ಪೂರಕವಾದಂಥ ಮತ್ತಷ್ಟು ಅಪ್ಡೇಟ್ಸ್ನ ನಾವು ಗಮನಿಸ್ತಾ ಇದ್ದೀವಿ. 14 ದಿನ ಕಳೆದರೂ ಕೂಡ ದಿವ್ಯಾ ಹಾಗರಗಿ ಇನ್ನೂ ಪತ್ತೆ ಆಗಿಲ್ಲ. ಜ್ಞಾನಜ್ಯೋತಿ ಶಾಲೆಯ ಮಾಲೀಕರು ದಿವ್ಯಾ ಹಾಗರಗಿ, ದಿವ್ಯಾ ಅವರ ಬಂಧನಕ್ಕಾಗಿ CID ಅಧಿಕಾರಿಗಳು ಕಾದು ಕುಳಿತಿದ್ದಾರೆ. ಆದರೆ ದಿವ್ಯಾ ಹಾಗರಗಿ ಪತ್ತೆಗೆ CID ಅಧಿಕಾರಿಗಳಿಂದ ನಾನಾ ಕಸರತ್ತು ನಡೀತಾ ಇದೆ. ಆದರೆ ಇಲ್ಲಿ ಕೆಲಸ ಆಗ್ತಾ ಇಲ್ಲ, ಅವ್ರನ್ನ ಬಂಧಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಿನಕ್ಕೊಂದು ಜಾಗ, ದಿನಕ್ಕೊಂದು ಸಿಮ್ ಬದಲಾವಣೆ ಮಾಡ್ತಾ ಇದ್ದಾರೆ ದಿವ್ಯಾ ಹಾಗರಗಿ ಅವರು ಅನ್ನುವ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿದೆ. ಹೀಗಾಗಿ CID ಅಧಿಕಾರಿಗಳಿಗೆ ತಲೆಬಿಸಿ ಆಗಿದೆ. ದಿವ್ಯಾ ಹಾಗರಗಿ ತಲೆಮರೆಸಿಕೊಂಡಿರುವಂಥ ವಿಚಾರ ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ದಿವ್ಯಾ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದರೆ ಯಾಕೆ ತಲೆಮರೆಸಿಕೊಂಡಿದ್ದಾರೆ, ಏನು ಕತೆ, ಯಾಕೆ ಇನ್ನೂ ಅವರು ಸಿಗ್ತಾ ಇಲ್ಲ? ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣದಲ್ಲಿ ಅಧಿಕಾರಿಗಳು ಹುಡುಕ್ತಾ ಇದ್ದಾರೆ ದಿವ್ಯಾ ಹಾಗರಗಿಯವರನ್ನು. ಎಸ್, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನನ್ನ ಕಲೀಗ ಕಲಬುರಗಿ ಜಿಲ್ಲಾ ಪ್ರತಿನಿಧಿ ಅನಿಲ್ ಸ್ವಾಮಿ. ಅನಿಲ್, PSI ನೇಮಕಾತಿ ಪರೀಕ್ಷೆಯ ಅಕ್ರಮ ಪ್ರಕರಣ ಸದ್ದು ಮಾಡದಾಗಿನಿಂದಲೂ ಕೂಡ ದಿವ್ಯಾ ಹಾಗರಗಿ ಅವರ ಹೆಸರು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸುದ್ದಿಗೆ, ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಆದರೆ ದಿವ್ಯಾ ಹಾಗರಗಿ ಅವರು ಪತ್ತೆ ಆಗಿಲ್ಲ. ಯಾವ ರೀತಿ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಇವರ ಹುಡುಕಾಟ ಇಲ್ಲಿ ಅಷ್ಟು ಸುಲಭವಾಗಿಲ್ಲ? ಇಂದು PSI ನೇಮಕಾತಿ ಪರೀಕ್ಷೆ ಅಕ್ರಮ ಅದು ಯಾವಾಗ ಬೈದಿಗೆ ಬರುತ್ತದೋ ಆ ದಿನದಿಂದಲೇ ಕೂಡ ಕಲಬುರಗಿಯ ಏನೊಂದು ಜ್ಞಾನಜ್ಯೋತಿ ಇಂಗ್ಲಿಷ್ ಮೀಡಿಯಂ ಶಾಲೆಯ ಒಡತಿ ಮತ್ತು ಏನು BJP ನಾಯಕ ಅಂತ ದಿವ್ಯಾ ಹಾಗರಗಿ ಅವರು ನಾಪತ್ತೆ ಆಗಿದೆ ಅಂತ ಹೇಳಬಹುದು. ಪ್ರಕರಣದಲ್ಲಿ ಸರಿ ಸುಮಾರು ಇಲ್ಲಿ ಇದುವರೆಗೆ 13-14 ಜನರನ್ನ CID ಅಧಿಕಾರಿಗಳು ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ. ಆದ್ರೆ ಇದುವರೆಗೆ ಮಾತ್ರ ಏನು BJP ನಾಯಕಿ ದಿವ್ಯಾ ಹಾಗರಗಿ ಅವರನ್ನ ಬಂಧಿಸಲು CID ಅಧಿಕಾರಿಗಳಿಗೆ ಸಾಧ್ಯವಾಗ್ತಿಲ್ಲ. ಕಳೆದ ವಾರದ ಹಿಂದಷ್ಟೇ CID ಅಧಿಕಾರಿಗಳು ಕಲಬುರಗಿಯ ದಿವ್ಯಾ ಹಾಗರಗಿ ಅವರ ನಿವಾಸಕ್ಕೆ ದಾಳಿ ಮಾಡಿ ಅವರನ್ನ ವಿಚಾರಣೆ ಕೂಡ ನಡೆಸೋದಕ್ಕೆ ಮುಂದಾಗಿದ್ದರು. ಆದ್ರೆ ಮನೆಯಲ್ಲಿ ಇಲ್ಲದ ಕಾರಣ ಅವರ ಪತಿ ರಾಜೇಶ್ರನ್ನ ವಿಚಾರಣೆ ನಡೆಸಿ ಇದೊಂದು ಮತ್ತೆ ಅವರನ್ನ ಒಂದು ವಶಕ್ಕೆ ಕೂಡ ಪಡೆದಿದ್ದರು. ಆದ್ರೆ ಈ ವೇಳೆ ವಿಚಾರಣೆ ವೇಳೆ ಕೂಡ ಒಂದು ವಿಜಯಪುರದ ತಾಯಿ ಮನೆಗೆ ದಿವ್ಯಾ ಹಾಗರಗಿ ಅವರು ಹೋಗಿದ್ದಾರೆ ಅಂತ ಪತಿ ರಾಜೇಶ್ ಮಾಹಿತಿ ನೀಡಿದ್ರು. ಆ ದಿನದಿಂದ ಇದುವರೆಗೆ ದಿವ್ಯಾ ಹಾಗರಗಿ ಇದೊಂದು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಅಂದ್ರೆ ಬೇರೆ ಬೇರೆ ಸಿಮ್ ಕಾರ್ಡ್ಗಳನ್ನ ಬಳಸುತ್ತಾ ಇಂದು ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣದಲ್ಲಿ ಕೂಡ ಒಂದು CID ಅಧಿಕಾರಿಗಳು ತಪಾಸಣೆ ಮಾಡ್ತಿದ್ದಾರೆ. ಆದ್ರೆ ಇದುವರೆಗೆ ದಿವ್ಯಾ ಹಾಗರಗಿ ಅವರ ಇರುವ ಒಂದು ಸ್ಥಳದ ಕುರಿತು ಸಣ್ಣ ಸುಳಿವು ಕೂಡ CID ಅಧಿಕಾರಿಗಳಿಗೆ ಲಭ್ಯವಾಗಿಲ್ಲ. ಪ್ರಕರಣದಲ್ಲಿ ಈಗಾಗಲೇ ಹಲವು ಕಾಂಗ್ರೆಸ್ ಏನೊಂದು ಮುಖಂಡರು ಕೂಡ ಭಾಗಿಯಾಗಿದ್ದಾರೆ ಅಂತ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಲಾಗ್ತಿದೆ. ಇದರ ಮಧ್ಯೆ ದಿವ್ಯಾ ಹಾಗರಗಿ ಅವರನ್ನ ಬಂಧಿಸಲು ಯಾಕೆ ಸಾಧ್ಯ ಆಗ್ತಿಲ್ಲ CID ಅಧಿಕಾರಿಗಳಿಗೆ ಅಂತ ಒಂದು ಪ್ರಶ್ನೆಯಾಗಿ ಕಾಡಿದೆ ಅಂತ ಹೇಳಬಹುದು. ಹೀಗಾಗಿ ದಿವ್ಯಾ ಹಾಗರಗಿ ಇದೊಂದು ಸರ್ಕಾರದ ಶಾಸಕರು ಮತ್ತು ಸಚಿವರಿಗೆ ಸಾಕಷ್ಟು ಆಪ್ತರಾಗಿದ್ದರಿಂದ ದಿವ್ಯಾ ಹಾಗರಗಿ ಅವರಿಗೆ ಯಾರಾದರೂ ಸಚಿವರು ಒಂದು ರಕ್ಷಣೆ ನೀಡಿದ್ದಾರ ಅಥವಾ ದಿವ್ಯಾ ಹಾಗರಗಿ ಅವರನ್ನ ಅವರಿಗೆ ಬೇಲ್ ಸಿಗುವವರೆಗೆ ಅವರನ್ನ ಬಂಧಿಸದಂತೆ ಸರ್ಕಾರದ ಮೇಲೆ ಯಾರಾದರೂ ಶಾಸಕರು ಸಚಿವರು ಒತ್ತಡ ಹಾಕಿದ್ದಾರ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಿದೆ ರಾಘವ್. ಗಾಟ್ ಇಟ್, ಥ್ಯಾಂಕ್ ಯು ಅನಿಲ್ ತಮ್ಮ ಎಲ್ಲ ಮಾಹಿತಿಗಾಗಿ. ಈ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ.